ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮಾವುತರಿಗೆ ಮತ್ತು ಕಾವಾಡಿಗರಿಗೆ ಬೆಳಗಿನ ಉಪಹಾರವನ್ನು ಕೊಡುವುದನ್ನು ಮುಂದುವರಿಸಿದೀವಿ ಈ ವರ್ಷ ಕೊರೋನಾದ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಬಂದಿಲ್ಲ ಸುಮಾರು 350 ಜನ ಇಲ್ಲಂದ್ರೆ ಇಲ್ಲಿ ಇರೋರು ಈ ಬಾರಿ ಸೀಮಿತವಾಗಿ ಕೇವಲ 35 40 ಜನಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ ಹಾಗೆ ಎಲ್ಲ ಮಾಹುತರು ಮತ್ತು ಕಾವಾಡಿಗರು ಪ್ರತಿ ವರ್ಷ ಯಡಿರಪ್ಪನವರ ಸರ್ಕಾರವನ್ನು ನೆನಪು ಮಾಡ್ಕೊಂತಾರೆ ಯಾಕಂದ್ರೆ ಮಾಹುತರು ಮತ್ತು ಕಾವಾಡಿಗರು ಮೈಸೂರಿಗೆ ಬಂದಾಗ ಪ್ರತಿ ವರ್ಷ ಜಗಳ ಆಡುತ್ತಿದ್ರು ಅವರ ಸಂಬಳದ ಕಾರಣಕ್ಕಾಗಿ ಧರಣಿ ಕೂತ್ಕೊಂತಾ ಇದ್ರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ 2008 ರಲ್ಲಿ ಇದ್ದಾಗ ನಾನು ಇಲ್ಲಿ ಉಸ್ತುವಾರಿ ಸಚಿವೆಯಾಗಿ ಬಂದು ಮಾಹುತರು ಮತ್ತು ಕಾವಾಡಿಗರಿಗೆ ಅವರ ವಿದ್ಯಾಭ್ಯಾಸಕ್ಕೆ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟು ಅವರನ್ನು ಪರ್ಮನೆಂಟ್ ಮಾಡಿದ್ವಿ ಶಾಶ್ವತ ನೌಕರನಾಗಿ ಮಾಡಿದ್ವಿ ಅದನ್ನು ಇವತ್ತು ಅವರು ನೆನಪು ಮಾಡ್ಕೊಂತಾರೆ ಅವರು ಖುಷಿ ಪಡ್ತಾ ಇದ್ದಾರೆ ಇವತ್ತು ಸರ್ಕಾರದ ಸಂಬಳ ಪಡೆದು ಅವರ ಮಕ್ಕಳು ಅವರ ಕುಟುಂಬ ಎಲ್ಲರೂ ಚೆನ್ನಾಗಿದ್ದಾರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನನಗೆ ಇದು ತುಂಬ ಆನಂದ ತಂದಿರುವಂಥ ಸಂಗತಿ ಮತ್ತೆ ನಮ್ಮ ಸರ್ಕಾರ ಈಗ ಬಂದಿದೆ ಈ ಭಾಗದಲ್ಲಿ ಯಾರ್ಯಾರು ಬಿಟ್ಟು ಹೋಗಿದೆ ಕಾವಡಿಗರು ಮತ್ತು ಮಾವುತರ ಹೆಸರುಗಳು ಅವರನ್ನು ಮತ್ತೆ ಸೇರಿಸೋಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಬರುವಂಥದ್ದಿಂದಲೇ ಮಾಡ್ತೀವಿ ತಾಯಿ ಚಾಮುಂಡೇಶ್ವರಿಗೆ ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ ರಾಜ್ಯದಲ್ಲಿ ಸುಭಿಕ್ಷೆ ನಡೆಸಬೇಕು ಈ ಕೊರೋನಾದ ಮಹಾಮಾರಿ ಹೋಗಬೇಕು ಇದು ಹೋಗಬೇಕಂದ್ರೆ ಇದಕ್ಕೆ ದೇವರೇ ಆಶೀರ್ವಾದವನ್ನು ಮಾಡಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಇಷ್ಟೊಂದು ಪ್ರಯತ್ನದ ಮಧ್ಯೆ ಕೂಡ ಪ್ರತಿದಿನ ಕೊರೋನಾದ ಸಾವು ಮತ್ತು ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದಷ್ಟು ಬೇಗನೆ ಕೊರೋನಾ ಈ ದೇಶದಿಂದ ಹೋಗಲಿ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿ ಬದುಕುವಂತೆ ತಾಯಿ ಚಾಮುಂಡೇಶ್ವರಿ ಹರಸಲಿ ಆ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಸರ್ಕಾರದ ಕೆಲಸದಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡುವ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಸಲ್ಲಿಸಿದ್ದೀನಿ ಅನಿರೀಕ್ಷಿತವಾಗಿ ಬಂದಂಥ ಚುನಾವಣೆ ಶಿರದಲ್ಲಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇದೆ ಈ ಎರಡೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ ಶಿರದಲ್ಲಿ ಕೂಡ ಅದು ಒಂದು ರೀತಿಯಲ್ಲಿ ಕಠಿಣವಾದ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಆದರೆ ರಾಜೇಶ್ ಗೌಡ ಸೇರ್ಪಡೆ ಆಗಿ ಮತ್ತು ಉಳಿದಂಥ ಎಲ್ಲ ಕೆಲಸಗಳಲ್ಲಿ ಬೂತ್ ಮಟ್ಟದಲ್ಲಿ ನಡೀತಾ ಇರುವಂಥ ಕಾರಣಕ್ಕಾಗಿ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ತುಂಬ ವಾತಾವರಣ ಚೆನ್ನಾಗಿದೆ ಭಾರತೀಯ ಜನತಾ ಪಾರ್ಟಿ ಶಿರ ಮತ್ತು ರಾಜರಾಜೇಶ್ವರಿ ನಗರವನ್ನು ಎರಡನ್ನು ಕೂಡ ಗೆಲ್ಲುತ್ತೆ ಖಂಡಿತವಾಗಿ ಕಾಂಗ್ರೆಸ್ ಅವರು ಎಲ್ಲ ಸಂದರ್ಭದಲ್ಲೂ ಗುದ್ದಾಟ ಮಾಡ್ತಾರೆ ಅಧಿಕಾರ ಬಂದಾಗಲೂ ಅವ್ರದ್ದು ಗುದ್ದಾಟ ಅಧಿಕಾರ ಇಲ್ಲದಾಗಲೂ ಗುದ್ದಾಟ ಇವತ್ತು ನೇತೃತ್ವಕ್ಕಾಗಿ ಅಸ್ತಿತ್ವಕ್ಕಾಗಿ ಅವರ ಹೋರಾಟ ನಡೀತಾ ಇದೆ ಈ ಅಸ್ತಿತ್ವದ ಹೋರಾಟ ನಮಗೇನು ಪರಿಣಾಮ ಬೀರುವುದಿಲ್ಲ ಆದರೆ ಶಿರ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ನಾವು ಗೆಲ್ತೀವಿ ಹಾಗೆಯೇ ಬರುವಂಥ ಎಲ್ಲ ಚುನಾವಣೆಯಲ್ಲಿ ಅದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಅಥವಾ ಯಾವುದೇ ನಗರಸಭೆಯಲ್ಲಿ ನಡೀಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ ಇವತ್ತು ಮೋದಿಯ ಸರ್ಕಾರ ಮತ್ತು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಈ ಕೊರೋನಾದ ಮಧ್ಯೆಯೂ ಕೂಡ ಅಭಿವೃದ್ಧಿ ಮಾಡುವಂಥ ದಿಕ್ಕಿನಲ್ಲಿ ದೊಡ್ಡ ದಾಪುಗಾಲು ಹಾಕ್ತಾ ಇದೆ ಖಂಡಿತವಾಗಿ ನಾವು ಗೆಲ್ತೀವಿ ಇಲ್ಲ ಇವು ರಾಜಕೀಯ ಪಕ್ಷಗಳು ವಾಕ್ಸಮರ ಅಥವಾ ಪರವಿರೋಧ ಮಾತಾಡ್ತವೆ ಆದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಚುನಾವಣೆ ಬಂದಾಗ ಮಾತ್ರ ವಿರುದ್ಧ ಮಾತಾಡುವಂಥದ್ದು ಮತ್ತು ಅಳುವಂಥ ರಾಜಕಾರಣ ಪ್ರತಿ ಸಂದರ್ಭದಲ್ಲೂ ಮಾಡ್ತವೆ ಈ ಸಾರಿನೂ ಕೂಡ ಆ ರೀತಿಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗೂಂಡಾಗಿರಿಯ ರಾಜಕಾರಣ ನಡೀಬೋದು ಆದರೆ ಇದನ್ನು ಎದುರಿಸೋಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಿದ್ಧರಿದ್ದಾರೆ ಕೊರೋನಾವನ್ನು ಓಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಕೇವಲ ಬಿಹಾರದಲ್ಲಲ್ಲ ಇಡೀ ದೇಶಕ್ಕೆ ಲಸಿಕೆ ಸಿಗಬೇಕಾಗಿದೆ ಬರುವಂಥದ್ದಿಂದಲೇ ಕೊರೋನಾವನ್ನು ಓಡಿಸೋಕ್ಕೆ ಕೊರೋನಾ ಲಸಿಕೆ ಎಲ್ಲರಿಗೂ ಸಿಕ್ಕಿದರೆ ಕೂಡ ನಮಗೆ ಆನಂದ ಇದೆ ಚುನಾವಣಾ ಸಂದರ್ಭದಲ್ಲಿ ಕೊರೋನಾ ಲಸಿಕೆಯನ್ನು ಕೊಡ್ತೀವಿ ಅದು ಬಂದರೆ ಅಷ್ಟರೊಳಗೆ ನಮಗೆ ತುಂಬ ಸಂತೋಷ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಅದನ್ನು ಉಚಿತವಾಗಿ ಇಲ್ಲ ಕಡಿಮೆ ದರದಲ್ಲಿ ಕೊಡಬೇಕನ್ನುವಂಥದ್ದನ್ನು ತೀರ್ಮಾನ ಮಾಡಿದೆ ಇದಕ್ಕೆ ಹಣ ಸ್ಪೆಂಡ್ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರನೇ ಮೋದಿ ಸರ್ಕಾರನೇ ಅದಕ್ಕಾಗಿ ಮೋದಿಯವರಿಗೆ ನಡ್ಡಾ ಅವರಿಗೆ ಅಧಿಕಾರ ಇದೆ ಅವರು ಯಾವುದೇ ನಿರ್ಧಾರವನ್ನು ತಗೊಳ್ಳಿಕ್ಕೆ ಯಾವುದೇ ವೈಯಕ್ತಿಕ ಟೀಕೆಗಳು ಸರಿಯಲ್ಲ ರಾಜಕಾರಣವನ್ನು ರಾಜಕಾರಣದಲ್ಲಿ ಎದುರಿಸೋಣ ವೈಯಕ್ತಿಕ ಟೀಕೆಗಳನ್ನು ಕಡಿಮೆ ಮಾಡಿದಷ್ಟು ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಗೌರವ ಬರುತ್ತೆ ಆ ಥರ ಏನಿಲ್ಲ ನಮ್ಮ ಸರ್ಕಾರ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ ಚುನಾವಣಾ ಆಯೋಗ ಇದನ್ನು ಗಮನಿಸ್ತಾ ಇದೆ ಸಾಕಷ್ಟು ರಕ್ಷಣೆಯ ವ್ಯವಸ್ಥೆಯನ್ನು ರಾಜರಾಜೇಶ್ವರಿ ನಗರ ಮತ್ತು ಶಿರದಲ್ಲಿ ಮಾಡ್ತಾ ಇದೆ ಯಾಕೆಂದರೆ ಕೇವಲ ಎರಡು ಚುನಾವಣೆ ಮಾತ್ರ ನಡೀತಾ ಇದೆ ಹಾಗೆಯೇ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲೋದಿದೆ ಅಲ್ಲ ಅವರ ಯೋಚನೆಯೇ ಗುಂಡಾಗಿರಿಯ ರಾಜಕಾರಣ ಮತ್ತು ಅವರ ತಮ್ಮನೇ ಅಲ್ಲಿ ಲೋಕಸಭಾ ಸದಸ್ಯರು ಕೂಡ ರಾಜರಾಜೇಶ್ವರಿ ನಗರದಲ್ಲಿ
ಎಲ್ಲಾ ರೀತಿಯ ಗುಂಡಾಗರ್ದಿಯನ್ನ ಎಲ್ಲಾ ರೀತಿಯ ಅವ್ಯವಹಾರವನ್ನ ಅವರು ಮಾಡಕಿದ್ದಾರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡಿದೀವಿ ಇದೆಲ್ಲವನ್ನ ಗಮನಿಸಬೇಕು ಮತ್ತು ಬಹಳ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೋಬೇಕು ಅನ್ನುವಂತ ವಿನಂತಿಯನ್ನ ನಾವು ಚುನಾವಣಾ ಆಯೋಗಕ್ಕೆ ಮಾಡಿದೀವಿ।